ಸರಿ, ಈಗ ನಡೀತಾ ಇರುತ್ತೆ. ಈ ನಾಗರಾವ್ ಸಿನಿಮಾ ಬಂದಾಗಿಂದ ರಾಮಾಚಾರಿ ಅನ್ನೋ ಹೆಸರಿಗೆ ಸೋಲೆ ಇಲ್ಲ. ಆ ಹೆಸರಿಟ್ಕೊಂಡು ಮಾಡಿದ್ದೆಲ್ಲ ಗೆಲುವೆ ಅಂಥ ಹೆಸರಲ್ಲಿ ಕಿರುತೆರೆಯಲ್ಲಿ ಒಂದು ಧಾರಾವಾಹಿ ಶುರುವಾಗುತ್ತೆ. ಆ ಧಾರಾವಾಹಿಯಲ್ಲಿ ನೀವು ಕೂಡ ಪ್ರಮುಖವಾದ ಪಾತ್ರ ರಾಮಾಚಾರಿ ತಂದೆಯಾಗಿ ಅಭಿನಯಿಸ್ತೀರ. ಅದು ಕೂಡ ದೊಡ್ಡ ಮಟ್ಟದ ಆ ಟೈಮ್ಗೆ, ಅಂದರೆ ವಾಹಿನಿಯಲ್ಲಿ ಬರ್ತಿದ್ದಂತಹ ಬೇರೆ ಧಾರಾವಾಹಿಗಳಿಗೆ ಎಲ್ಲ ಕಂಪೇರ್ ಮಾಡಿಕೊಂಡ್ರೆ ಇದು ನಂಬರ್ ಒನ್ ಧಾರಾವಾಹಿ ಆಗುತ್ತೆ. ಆ ಧಾರಾವಾಹಿ ಬಗ್ಗೆ ಏನು ಹೇಳ್ತೀರಾ ಸರ್, ಆ ಪಾತ್ರದ ಬಗ್ಗೆ? ಯಾರ ಪುಣ್ಯಾತ್ಮ ಮನೆಗೆ ಏನು ಥಾಟ್ ಬಂತೋ ನನಗೆ ಗೊತ್ತಿಲ್ಲ. ನಾನು ಬಿಗ್ ಬಾಸ್ಗೆ ಹೋದಾಗ ನನಗೆ ಪರಮ್ ಸರ್ ಅವರು, ನಿಮಗೆ ಸೂಕ್ತವಾದ ಕೆಲಸ ಪಾತ್ರ ಯಾವ್ದಾದ್ರು ಇದ್ದರೆ ತಿಳಿಸ್ತೀವಿ, ದಯವಿಟ್ಟು ಬಂದು ಮಾಡಿಕೊಡಿ ಅಂತ ಹೇಳಿದರು ನನಗೆ. ಸರ್, ದಯವಿಟ್ಟು ಯಾಕೆ ಹೇಳ್ತೀರಾ ಸರ್, ಕೆಲಸ ಹೇಳಿ ಬಂದು ಮಾಡ್ತೀನಿ, ಆದರೆ 6:30 to 7 o'clock ಮೇಲೆ ನಾನು ಕೆಲಸ ಮಾಡೋದು ಕಷ್ಟ ಸರ್. ಯಾಕಂದರೆ ನಾನು ನನ್ನ ಆರೋಗ್ಯದ ಬಗ್ಗೆ ನೋಡ್ಕೋಬೇಕಲ್ವಾ. ಈ ಸೀರಿಯಲ್ನವರಲ್ಲಿ ಹಿಂಡಕ್ಕೆ ಶುರು ಹೋಗ್ತಾರೆ, ಅವರು ಯಾವುದಕ್ಕಾರ ಹಿಂಡ್ಕೊಳ್ಳಿ ಅದು ಬೇರೆ ಪ್ರಶ್ನೆ. ಸ್ಟಾರ್ಟಿಂಗಲ್ಲಿ ಅಕ್ಸ ಗುಣಿಚೀಲ ಎತ್ತು ಹೋಗಿದಂಗೆ ನಿಧಾನಕ್ಕೆಲ್ಲ ನೋಡ್ತಿರ್ತಾರೆ, ಆಮೇಲೆ ಹಾಕೊಂಡು ಊದ್ತಾರೆ. ಯಾಕೆ ಅಂದರೆ ಅವರು ಏನೋ ಕಾರಣ ಹೇಳ್ತಾರೆ. ಅವ್ರು ಏನೇ ಕಾರಣ ಹೇಳಿದ್ರು, ನಮಗೆ 24 hours ಕಾಲನೇ ಇರೋದು, ನಮಗೆ ಆಯಿಸಿರೋ ಅಷ್ಟೇ ಇರೋದು, ನಾವು ಅದನ್ನು ತೀರಾ ರಾತ್ರಿ ಬೆಳಗಿನ ಜಾವ ಎಲ್ಲ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಅವರು ಒಂದು ಹೇಳಿಕೊಂಡಂತಹ ಯಾರ ಒಂದು ಸೃಷ್ಟಿನ ನಾನು ಹೇಳೋಕ್ಕಾಗಲ್ಲ, ನನಗೆ ಗೊತ್ತಿಲ್ಲ. ನನಗೆ ಮುಂಚೆ ಬಂದು ಅದನ್ನು ಹೇಳಿದ್ರು, ಇದು ರಾಮಾಚಾರಿ ಅಂತ ಒಂದು ಸೀರಿಯಲ್ ಮಾಡಬೇಕು ಅಂತಿದ್ದೀವಿ, ಸಂಪ್ರದಾಯ ಸಂಸ್ಕಾರ ಸಂಸ್ಕೃತಿ ಎಲ್ಲ ಒಳಗೊಂಡಂತೆ ಆ ಥರ. ಅದರಲ್ಲಿ ಒಂದು ಪ್ರಮುಖವಾದ ಪಾತ್ರ ರಾಮಾಚಾರಿ ಅಂದರೆ ಇದು ಹೀರೋ ಓರಿಯೆಂಟೆಡ್ಡು, ಇದರಲ್ಲಿ ಅವರ ಚಾಮಯ್ಯ ಇಲ್ಲ, ಚಾಮಯ್ಯನ ಕ್ಯಾರೆಕ್ಟರ್ ನಾವು ಮಾಡ್ತಾ ಇಲ್ಲ, ಚಾಮಯ್ಯನ ಕ್ಯಾರೆಕ್ಟ್ರ್ ಬದಲು ಅವ್ರ ತಂದೆ ಇದನ್ನೇ ಆ ಥರ ಪೋಷಣೆ ಮಾಡ್ತೀವಿ ಅಂತ ಹೇಳಿದ್ರು ಮಾಡಿ. ಯಾಕಂದರೆ ಇವರೇನು ಜವಾಬ್ದಾರಿ ಹೊರಿಸ್ತಾ ಇದ್ದಾರೆ ನನ್ನ ಮೇಲೆ, ಅದಕ್ಕೆ ನೀವು ಭಾಳ ಇದು ಸೂಕ್ತ ಇದು ಹಾಗೆ ಹೀಗೆ. ಸಂಪ್ರದಾಯ ಸಂಸ್ಕಾರ ಅಂತೀರಾ, ಭಾಳ ಕಷ್ಟ ಕಣಪ್ಪ ಅದು ಆ ಥರ ಎಲ್ಲ ತೋರಿಸೋದು, ಯಾವುದು ತೋರಿಸ್ತೀರಾ? ನಾನು ಯಾವ ಜಾತಿ ಬಗ್ಗೆನೂ ಹೇಳ್ತಾ ಇಲ್ಲ. ಈಗ ನಾ ಎಲ್ರಿಗೂ ಗೊತ್ತಿರೋ ಹಾಗೆ, ಒಬ್ಬರು ಶಿವನ ಫಾಲೋ ಮಾಡ್ತಾರೆ, ಒಬ್ಬರು ನಾರಾಯಣನ ಮಾಡ್ತಾರೆ, ಒಬ್ಬರು ಕೃಷ್ಣನ ಮಾಡ್ತಾರೆ. ಈ ಥರ ನೀವು ಯಾವುದೇ ಒಂದು ಸಂಪ್ರದಾಯನ ಒಂದು ತೋರಿಸ್ಬೇಕಾದ್ರೂ ಅದನ್ನು ಅಧ್ಯಯನ ಮಾಡಿರಬೇಕು. ಅದನ್ನು ಅದು ಅವರು ಏನು ಹೇಳ್ತಾರೆ, ಈಗ ಯಾರೇ ಒಬ್ಬ ತತ್ವ ಅಂದರೆ ಫಿಲಾಸಫರ್ ಇರ್ತಾರಲ್ವ, ಆ ತತ್ವವನ್ನು ಹೇಳದಂತಹ ವ್ಯಕ್ತಿಗಳು ಅವರು ಏನೇನು ಅವ್ರ ಧರ್ಮ ಅಥವಾ ಅವರ ಜಾತಿ ಅವ್ರದ್ದು ಏನೇನು ಸಂಪ್ರದಾಯಗಳು ಬಂತು ಹೇಗೆ ಬಂತು ಅದನ್ನೆಲ್ಲ ಅಧ್ಯಯನ ಮಾಡಿರಬೇಕು. ಅದನ್ನು ಕೆಲವೆಲ್ಲ ಪ್ರಶ್ನೆ ಮಾಡಿದೆ ನಾನು, ಕೆಲವು ನಾವು ಪ್ರಶ್ನೆ ಮಾಡಿದ್ದು ಅವ್ರಿಗೆ ಹೊಸ ವಿಷಯಗಳಾಯಿತು. ಆ ವಿಷಯಗಳೆಲ್ಲ ಕೇಳ್ಕೊಂಡೆಲ್ಲ ಮಾಡಿ ಅದಕ್ಕೆ ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತೆಲ್ಲ ಆಯಿತು. ಕೊನೆಗೆ ನಾ ರಾಮಾಚಾರಿಯಿಂದ ಹೆಸರಿಡಬೇಕು ಏನು ಮಾಡೋದು ಅಂತಂದರು, ಇಟ್ಕೊಳ್ಳಿ ಇಟ್ಕೊಂಡ್ರೆ ಹೀಗೆ ಹಾಗೆ ಅಂತ ನನಗೆ ತೋಚಿದ್ದೆಲ್ಲ ಹೇಳಿದ್ದಾಯಿತು. ಕೊನೆಗೆ ಅದನ್ನು ಪ್ರಾರಂಭ ಮಾಡಿದ್ರು, ಭಾಳ ಚೆನ್ನಾಗಿ ಮಾಡಿದ್ರು. ಪ್ರಾರಂಭದಲ್ಲಿ ಮಾತ್ರ ಹಬ್ಬ ಸಿನಿಮಾ ಲೆವೆಲ್ಗೆ ಸೀರಿಯಲ್ ಮಾಡ್ತಿಲ್ಲ. ತಮಿಳ್ನಾಡಿಗೆ ಹೋಗಿ ಕಾರೈಕುಡಿಗೆ ಹೋಗಿ ಅವರು ಖರ್ಚು ಮಾಡಿದ್ದು ಇದೆಲ್ಲ, ನಾವೆಲ್ಲ ಎ ಸಿ ರೂಮಲ್ಲಿದ್ದು ಎಲ್ಲ ಮಾಡಿದ್ರು ಸಿಕ್ಕಾಪಟ್ಟೆ. ನಮಗೆ ಒಂದು ರೀತಿ ಯಾರಿಗೇ ಆಗಲಿ ಆಶ್ಚರ್ಯ ಆಗುತ್ತೆ. ಈಗ ಯಾರು ಈಗ ನೀವೇ ಅಂದ್ಕೊಳ್ಳಿ, ದೇವಸ್ಥಾನದಿಂದ ಹೊರಗಡೆ ಬರ್ತೀರ, ಬಂದುಬಿಟ್ಟು ಭಿಕ್ಷುಕರಿಗೆಲ್ಲ 500 rupees ಕೊಡ್ತೀರ ಅಂದರೆ ಅಲ್ಲಿದ್ದವ್ರು ಯಾರು ನೋಡಿ, ಹೇ 500 rupees ಭಿಕ್ಷುಕರು ಕೊಡ್ತಾರೆ, ಇವ್ರೇನು ಸಂಪಾದನೆ ಮಾಡ್ತಾರೆ? ಮನುಷ್ಯನಿಗೆ 500 rupees ಕೊಟ್ಟಿದ್ದು ಮುಖ್ಯ ಆಗಲ್ಲ, ಇವ್ರಿಗೆ ಎಲ್ಲಿಂದ ಬರುತ್ತೆ ಅನ್ನೋ ರೀತಿ ಅದು ಸ್ವಾಭಾವಿಕ. ಹಾಗೆ ನಮಗೆಲ್ಲ ತಲೆ ಬಿಸಿ ಆಯಿತು, ಇದೇನು ಈ ಮಟ್ಟಕ್ಕೆ ಖರ್ಚು ಮಾಡ್ತಿದ್ರೆ, 4-5 ಕ್ಯಾಮ್ರಾ, ಇಷ್ಟೊಂದು ಜನ ಆರ್ಟಿಸ್ಟ್ಗಳು, ಆಮೇಲೆ ನಾವೆಲ್ಲ ಎ ಸಿ ರೂಮಲ್ಲಿದ್ದೀವಿ, ಎಲ್ರಿಗೂ ಒಬ್ಬೊಬ್ರಿಗೂ ಸಪ್ರೇಟ್ ಸಪ್ರೇಟ್ ವೆಹಿಕಲ್ಗಳು, ಏನಪ್ಪ ಇವರು ಹೇಗೆ ಅದನ್ನು ರಿಟರ್ನ್ಸ್ ಏನು ಅನ್ನೋ ಥರ ಯೋಚನೆ ಮಾಡೋ ಲೆವೆಲೇ. ನಾನೇನು ಅಷ್ಟು ಯೋಚನೆ ಮಾಡ್ತಿರ್ಲಿಲ್ಲ. ಒಂದು 15 days ಅಲ್ಲಿ ಚೆನ್ನಾಗಿ ಕೆಲಸ ಮಾಡಿದ್ರು. ಅಲ್ಲಿಂದ ಬಂದ ಮೇಲೆ ಅಲ್ಲಿ 75,000 rupees ಏನೋ ಒಂದು ದಿವಸಕ್ಕೆ ಲೊಕೇಶನ್ ಚಾರ್ಜ್ ಆಗೋದು, ಅಂಥ ಭವ್ಯವಾದ 60 rooms ಇರೋದು ಮನೆ. ಎಲ್ಲರೂ ಕೇಳಿದ್ದೀರೇನ್ರಿ, 60 rooms ಒಂದು ಮನೆ ಒಳಗೆ, ಅಂಥ ಮನೆಯಲ್ಲೆಲ್ಲ ಶೂಟಿಂಗ್ ಎಲ್ಲ ಮಾಡಿಕೊಂಡು
ಕೊನೆಗೆ ಏನೋ ಅವ್ರದ್ದು ಟೆಕ್ನಿಕಲ್ ಪ್ರಾಬ್ಲಮ್ ಇರುತ್ತೆ, ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಇರುತ್ತೆ, ಕೊನೆ ಈ ಕೋವಿಡ್ ಮಧ್ಯೆ ಇದೆಲ್ಲ ಫೈಟ್ ಮಾಡಿಕೊಂಡು ಬೆಂಗಳೂರಿಗೆ ಶಿಫ್ಟ್ ಆಯಿತು. ಬೆಂಗಳೂರಿಗೆ ಶಿಫ್ಟ್ ಆದಮೇಲೆ ಕಥ ಹಂದರ ಅಂತೀವಲ್ಲ, ಸಾರಾಂಶ ಅಂತೀವಲ್ಲ, ಅದೆಲ್ಲ ಸ್ವಲ್ಪ ಪಕ್ವ ಆಯಿತು. ಒಂದು 20-25 ಎಪಿಸೋಡ್, 30 ಎಪಿಸೋಡ್ವರೆಗೂ ಏನು ಜನಗಳನ್ನ ಯಾವ ಒಂದು ಸೀರಿಯಲ್, ನಾನು ಇದುವರೆಗೂ ಮಾಡೋದಲ್ಲ, ಯಾವ ಒಂದು ಸೀರಿಯಲ್ದು ಆ ಥರ ಪ್ರತಿಕ್ರಿಯೆ ಬರಲಿಲ್ಲ. ಆಗ ಬಂದ್ಬಿಡ್ತು, ದಗ್ಗಂತ ಹತ್ಕೊಂಡ್ಬಿಡ್ತು, ತುಂಬ ಕ್ರೇಸ್ ಇದಾಯಿತು. ರಾಮಚಾರ ಏನು ಸರ್, ಏನು ಸರ್ ನೀವು ಅಂತ ಏನಪ್ಪ ಅಂದ್ರೆ ಅಲ್ಲೇ ಒಂದು ನನಗೂ ಭಾಳ ಹಿಡಿಸಿದಂಥ ಒಂದು ಸನ್ನಿವೇಶ, ಮಗನ್ನ ಮೋಟಿವೇಟ್ ಮಾಡೋವಂಥದ್ದು ಒಂದು ಜಾಗ ಬರುತ್ತೆ. ಆ ಜಾಗದಲ್ಲಿ ನಾನು ಇವರು ಹರಿಬಿರಿಲಿ ಒಂದು ಸ್ವಲ್ಪ ಮಾಡಿದ್ರು, ಇಲ್ಲಿಗೆ ಬಂದಮೇಲೆ ನಾನು ಮಾಡಿದೆ, ಮಾಡಿದ್ರೆ ತೃಪ್ತಿ ಆಗಲಿಲ್ಲ. ರಾತ್ರಿ ಎಲ್ಲ ಬೇಸರ ಆಗ್ಬಿಟ್ಟಿದ್ದು, ಏನಪ್ಪ ಎಂಥ ಒಳ್ಳೆ ಸಿನಿಮಾ ಈ ಥರ ಹರಿಬಿರಿ ಮಾಡಿಬಿಟ್ರು ನನಗೆ ಅಂತ ಅಂದ್ಕೊಂಡು ಆಮೇಲೆ ಆ ಎಪಿಸೋಡ್ ಡೈರೆಕ್ಟ್ರಿಗೆ ಫೋನ್ ಮಾಡಿದೆ, ಏನು ರೀ ಹೇಗೆ ಬಂದಿದೆ ಅಂತ. ಚೆನ್ನಾಗಿ ಬಂತು ಸಾರ್, ಅದು ಏನು ಚೆನ್ನಾಗಿ ಬಂದರೆ ನಂಗೆ ಹಿಡಿಸ್ಲಿಲ್ಲ. ಅದು ತಕ್ಷಣ ಏನಂತ ಆಗ್ಬಿಡ್ತು, ಅಯ್ಯಪ್ಪ ಬಿಡಿ ಸರ್ ಇನ್ನೊಂದ್ಸಲ ಮಾಡೋಣ, ಅದು ಇನ್ನೊಂದ್ಸಲ ಮಾಡ್ತೀರ, ಅದು ಮಾಡೋಣ ಬಿಡಿ ಸರ್, ನಾಳೆನೇ ಮಾಡೋಣ ಬಿಡಿ ಅದು. ಮತ್ತೆ ರೀಶೂಟ್ ಮಾಡಿದ್ರು. ನನಗೆ ನಿಜವಾಗ್ಲೂ ಎಂಥ ಪ್ರೊಡಕ್ಷನ್ನಪ್ಪ ಇದು, ಸೀರಿಯಲ್ಗಳಲ್ಲಿ ಸುತ್ತುತ್ತಾ ಇರ್ತಾರೆ, ಸುತ್ತಿ 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 ಬೇಗ ಬೇಗ ಅವ್ರಿಗೆ ಏನು ಅಂದರೆ ಅವ್ರದ್ದು ಏನೋ ಇರುತ್ತೆ ಲೆಕ್ಕಾಚಾರ, ಅದು ಬೇಡ ಲಿಮಿಟೇಷನ್ಸ್ ಇರುತ್ತೆ. ಸೊ ಆ ಲೆಕ್ಕಾಚಾರ ನನಗೆ ಬೇಡ. ಬಟ್ ಬರ್ತಾ 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 ಜಾಳಾಗ್ಬಿಡುತ್ತೆ ಕಥೆಗಳೆಲ್ಲ. ಆದರೆ ಇಲ್ಲಿ ರೀಶೂಟ್ ಮಾಡೋದು, ಓ ಇವರು ರಿಯಲಿ ಇಂಟ್ರೆಸ್ಟೆಡ್ಡು, ಒಳ್ಳೆ ಪ್ರಾಡಕ್ಟ್ ಬೇಕು ಅಂತ ಅಂದ್ಬಿಟ್ಟು ನಾನು ಎಲ್ಲೆಲ್ಲಿ ಏನೇನು ಅಧ್ಯಯನ ಮಾಡ್ಬೋದು ಅಥವಾ ವಿಷಯಗಳು ಕೇಳ್ಕೊಬೋದು ಎಲ್ಲ ಕೇಳ್ಕೊಂಡು ಮಾಡ್ಕೊಂಡು ಮಾಡಿಕೊಂಡು ಅಲ್ಲಿ ನನ್ನ ತಲೆ ಉಪಯೋಗಿಸ್ಕೊಂಡು ನಂದೇ ಒಂದು 30-40% ಎಲ್ಲ ಸೇರಿಸ್ಕೊಂಡು ಏನೇನೋ ಮಾಡ್ತಿದ್ದೆ, ಎಲ್ಲದಕ್ಕೂ ಫ್ರೀಡಮ್ ಕೊಟ್ಟರು ಮಾಡ್ತಾನೇ ಇದ್ದೆ. ಆಮೇಲೆ ನೋಡ್ತೀನಿ ಇದ್ದಕ್ಕಿದ್ದಾಗೆ ಈಗ ಸುಮಾರು ಜುಲೈಯಲ್ಲೋ ಏನೋ ಕತೆ ಏನೋ ಮೈಸೂರಿಂದ ಬೆಂಗಳೂರು ಅಂತಿದ್ದಿದ್ದು ಮೈಸೂರಿಂದ ನಾಗಮಂಗಲದ ಕಡೆ ಹೊರಟೋಯ್ತು. ಅದು ಅವ್ರ ಸ್ವಂತ ವಿಷಯ, ಅವ್ರೇನಾರ ಮಾಡ್ಕೊಳ್ಳಿ, ನನಗೇನಾಗಬೇಕು? ನಾನು ಯಾಕೆ ಅಂತ ಬೇರೆಯವ್ರಿಗಳ ಥರ ಫೋನ್ ಮಾಡಿ ಸರ್ ಏನು ಸರ್ ಬಿಟ್ಬಿಟ್ರ ನಮ್ಮ ಮರ್ತುಬಿಟ್ರ ನಮ್ಮನ್ನು ಕರೀಲಿ, ನಾನು ಕೇಳೋಕ್ಕೂ ಹೋಗಲ್ಲ, ನನಗೆ ಬೇಕಾಗಿಲ್ಲ. ನನ್ನ ಕೆಲಸ ಬೇಕು ಅಂದ್ರೆ ಅವ್ರು ಕರೀತಾರೆ, ನಾನು ಬಿಡುವಿದ್ರೆ ಹೋಗಿ ಮಾಡ್ತೀನಿ, ನನಗೆ ಒಪ್ಪಿಗೆ ಆದರೆ ಮಾಡ್ತೀನಿ, ಇಲ್ಲದವ್ರು ಇಲ್ಲ. ನಾನು ಅವ್ರ ಟಚ್ಚಲ್ಲೂ ಇಲ್ಲ, ನನ್ನ ಬಟ್ಟೆಯಲ್ಲಿ ಉಳ್ಕೊಂಡಿದೆ. ನಾನು ಆ 2 ಸಲ ಫೋನ್ ಮಾಡಿದೆ, ಇಲ್ಲ ಇಲ್ಲ ಸರ್ ಮತ್ತೆ ಬರುತ್ತೆ ಹಾಗೆ ಅಂತ ಏನಾದ್ರು ಏನಾರ ಮಾಡ್ಕೊಳ್ಳಿ ಇನ್ನೊಂದು ಸಲ ಕೇಳ್ತೀನಿ. ಅಷ್ಟೊತ್ತಿಗೆ ಏನು ಆಗಲಿಲ್ಲ ಅಂದರೆ ನನ್ನ ಬಟ್ಟೆ ವಾಪಸ್ ಕೊಡಿ. ರಾಮಾಚಾರಿ ಧಾರಾವಾಹಿ ಆಯಿತು, ಇವಾಗ ಮತ್ತೆ ಮಾಯಾಮೃಗ ಟಿ ಎನ್ ಸೀತಾರಾಮ್ ಸರ್ ಅವರದೇ ಆದಂಥ ಸೀತಾರಾಮ್ ಸರ್ ಧಾರಾವಾಹಿ ಅಂದರೆ ಅದಕ್ಕೆ ಆದಂತಹ ಒಂದು ಫ್ಯಾನ್ ಬೇಸ್ ಇದೆ ಸರ್. ಅಂದರೆ ತುಂಬ ಮೆಚ್ಯೂರಾಗಿ ಥಿಂಕ್ ಮಾಡೋರು, ಪ್ರಬುದ್ಧತೆಯಿಂದ ಥಿಂಕ್ ಮಾಡೋರು, ಈ ರೀತಿಯೆಲ್ಲ ತುಂಬ ಜನ ನೋಡ್ತಾರೆ. ಅದು ಬೇರೆಯೇ ಕ್ರೇಜ್ ಟಿ ಎನ್ ಸೀತಾರಾಮ್ ಸರ್ ಅವ್ರ ಧಾರಾವಾಹಿ ಅಂದರೆ. ಈಗ ಅವ್ರ ಧಾರಾವಾಹಿಯಲ್ಲಿ ಕೂಡ ನೀವು ಮಾಡ್ತಾ ಇದ್ದೀರಾ, ಇದ್ರ ಬಗ್ಗೆ? ಈಗ ಫಸ್ಟ್ ನಾನು ನಿಮ್ಮನ್ನೇ ಪ್ರಶ್ನೆ ಮಾಡ್ತೀನಿ, ನೀವು ಅದನ್ನು ನನ್ನ ಕೆಲಸನ ನೀವು ನೋಡಿದ್ದೀರಾ? ಇಲ್ಲ ಸರ್ ನೋಡಿಲ್ಲ. ನೋಡಿಲ್ಲ, ಬರೀ ಕೇಳಿರೋದು ಕೇಳಿರೋದಷ್ಟೇ. ಇದು ಹೇಗೆ ಅಂದರೆಪ್ಪ, ನೀವು ಬೇಸಿಕಲ್ಲಾಗಿ ಈಗ ಇಂಜಿನಿಯರು, ಜರ್ನಲಿಸ್ಟು ಅಥವಾ ಹಿಸ್ಟೋರಿಯನ್ ಏನೋ ಆಗಿರ್ತೀರಲ್ವ, ನಿಮ್ಗೆ ಗೊತ್ತಿರೋ ಸಬ್ಜೆಕ್ಟ್ ಬಗ್ಗೆ ನಾವು ಡಿಸ್ಕಸ್ ಮಾಡಿದಾಗ ನಿಮಗೆ ಬೇಗ ಹತ್ರ ಆಗುತ್ತೆ. ಹೌದು. ಈಗ ನೀವು ರೆಗ್ಯುಲರಾಗಿ ಅಡುಗೆ ಮಾಡೋರು, ದಿನನಿತ್ಯ ಅಡುಗೆ ಮಾಡುವಂಥವ್ರು, ನೀವು ಸೌತ್ ಕೆನರಾದೇ ಮಾಡ್ತೀರಾ ಅಥವಾ ನಾರ್ತ್ ಕೆನರಾದೇ ಮಾಡ್ತೀರಾ, ಅದು ಏನಾರು ಇದ್ಕೊಳ್ಳಿ ಅಥವಾ ಮುದ್ದೆ ಏನಾರು ಮಾಡ್ಕೊಳ್ಳಿ, ಅದೇ ಕಣ್ರೇ ನಾವು ಇದು ಮಾಡ್ತೀವಲ್ಲ ಒಂದು 4 ಕಾಳು ಇದನ್ನು ಹಾಕ್ಕೊಂಡು ಹುರ್ಕೊಂಬಿಟ್ಟು ಅಂತಂದರೆ ನೀವು ಒಂಚೂರು ಹೇಳ್ತಿದ್ದಂಗೆ ಇಷ್ಟುದಾಗ ಗೊತ್ತಾಗೋಗುತ್ತೆ. ಅದಕ್ಕೆ ನಿಮ್ಮದೇ ಸೇರಿಸ್ಕೊಂಡು ಮಾಡೋವಂಥದ್ದು ಅಷ್ಟೇ, ನಿಮಗೆ ಏನು ಮಾಡಬೇಕು ಅಂತ ಕನ್ಫ್ಯೂಷನ್ ಇರಲ್ಲ. ಅದೇ ರೀತಿ ಈ ಟೀಮಲ್ಲಿ ಟಿ ಎನ್ ಸೀತಾರಾಮ್ ಅವ್ರ ಟೀಮಲ್ಲಿ ಹೋಮ್ವರ್ಕ್ ತುಂಬ ಚೆನ್ನಾಗಿ ಮಾಡಿರ್ತಾರೆ. ಅದು ಮಗಳ ಜನಕ್ಕೆ ಧಾರಾವಾಹಿ ಎಲ್ಲ ನಾವು ತುಂಬ ಅದು ನಾನು ಯಾಕೆಂದ್ರೆ ನನಗೆ ಅದು ಅನುಭವ ಇಲ್ಲ ಅವ್ರದ್ದು, ಬಟ್ ಅವ್ರದ್ದು ಹಿಂದೆ ನೀವು ಯಾರೂ ನೋಡೇ ಇಲ್ಲ, ಆವಾಗ ಬರೀ ದೂರದರ್ಶನ ಇದ್ದಿತ್ತು, ಅದರಲ್ಲೇ ಅವರು ಮಾಡಿದಂತಹ ಒಂದು 2-3 ಅವಾಗೆಲ್ಲ ಸಿಂಗಲ್ ಎಪಿಸೋಡು, 2 ಎಪಿಸೋಡ್, 3 ಎಪಿಸೋಡ್ ಈ ಥರ ಎಲ್ಲ ಬರ್ತಿತ್ತು. ಅದನ್ನು ನೋಡಿದೆ, ಭಾಳ ಒಂದು ಮನಸ್ಸಿನ ಮೇಲೆ ಪರಿಣಾಮ ಉಂಟು ಮಾಡಿದ್ದು
ನಾನು ಹೇಳ್ತಿರೋದು 80ರ ದಶಕದ್ದು. ಆವಾಗ ಭಾಳ ಒಳ್ಳೆ ಕತೆ ಮಾಡಿದರು, ಒಂದು ಅನ್ಎಂಪ್ಲಾಯ್ಡ್ದು ಒಂದು ಇದು ಮಾಡಿದರು. ಅವ್ರು ಮಾಡಿದ್ದು ನೋಡಿದ ಮೇಲೆ ನನಗೆ ಅನ್ನಿಸ್ತು, ಯಾವುದೋ ಒಂದು ತಮಿಳ್ ಪಿಕ್ಚರ ಅದೇ ಇದನ್ನು ಥೀಮ್ ಇಟ್ಕೊಂಡು ಮಾಡಿದರು. ಇವರಿಂದ ಕದ್ದಿದ್ರೇನೋ ಗೊತ್ತಿಲ್ಲ, ಬಟ್ ಟಿ ಎನ್ ಸೀತಾರಾಮ ಅವರು ಅವತ್ತಿನ ದಿವಸನೇ ಬರವಣಿಗೆಯಲ್ಲಿ ಅಷ್ಟು ಉನ್ನತ ಇದರಲ್ಲಿದ್ದರು. ಸೊ ಹಾಗೆ ಅವರು ಒಳ್ಳೆ ಬರಹಗಾರ, ಒಳ್ಳೆ ಕಥೆಗಾರ, ಒಳ್ಳೆ ಸಂಭಾಷಣೆ ಬರೆಯುವಂಥವರು. ಅವ್ರಿಗೆ ಯಾವ ಭಾಷೆ ಯಾರು ಹೇಗೆ ಆಡಬೇಕು ಅನ್ನೋದು ಪಾತ್ರಗಳಿಗೆ ಕರೆಕ್ಟಾಗಿ ಗೊತ್ತಿರೋವಂಥದ್ದು. ಆಮೇಲೆ ಸನ್ನಿವೇಶಗಳನ್ನ ಸೃಷ್ಟಿ ಮಾಡೋದಕ್ಕೂ ಗೊತ್ತಿದೆ, ಅಂದರೆ ಕಥೆಗಾರ ಆಗಿರೋದ್ರಿಂದ. ಹೀಗೆಲ್ಲ ಅವರು ಹೋಮ್ವರ್ಕ್ಗೆ ಕ್ಲೀನಾಗಿ ಮಾಡ್ಕೊಂಬಂದಾಗ ನಿಮ್ಗೆ ಎಲ್ಲ ಜೋಡಿಸ್ಕೊಟ್ಟಂಗೆ ಕಣ್ರಿ, ನಿಮಗೇನು ಕಷ್ಟವೇ ಆಗಲ್ಲ. ಏನಿಲ್ಲ, ನೀವು ಆ ಜಾಗಕ್ಕೆ ಕೂತ್ಕೋಬೇಕು ಸರಿಯಾಗಿ. ಹೌದು ಸರ್, ಆ ಜಾಗಕ್ಕೆ ಕೂತ್ಕೋಬೇಕು. ನೀವು ಅಭಿನಯಿಸ್ತಿದ್ದೀನಿ ಅಂತಂದರೆ ತನ್ಮಯತೆ ಅಥವಾ ಅನುಭವಿಸ್ಕೊಂಡು ಅಂತ ನೀವು ಏನೇ ಬೇಕಾದ್ರೆ ಹೇಳ್ಕೊಳ್ಳಿ. ವಿಲೀನುವ ಅದೇನಾರ ಲೀನುವ ಅದೇನಾರ ಹಾಕ್ಕೊಳ್ಳಿ, ನೀವು ಯಾವ್ಯಾವ ಪದ ಬೇಕಾದ್ರೆ ಉಪಯೋಗಿಸ್ಕೊಳ್ಳಿ. ಬಟ್ ನಿಮ್ಮ ತಲೆ ಉಪಯೋಗಿಸಿ ಅಥವಾ ನಿಮ್ಮ ಮೈಂಡ್ ಉಪಯೋಗಿಸಿ ಆ ಪಾತ್ರಕ್ಕೆ ನೀವು ಹೊಂದ್ಕೋಬೇಕು. ಅಷ್ಟು ಮಾಡಿಬಿಟ್ರೆ ನಿಜವಾಗಲೂ ಪಾತ್ರಧಾರಿಗಳಿಗೆ ಶ್ರಮ ಕಡಿಮೆ, ಟಿ ಎನ್ ಸೀತಾರಾಮ ಅವರ ಇದರಲ್ಲಿ ಶ್ರಮ ಕಡಿಮೆ. ಆದರೆ ಯಾರಿಗೆ ಶ್ರಮ ಬರುತ್ತೆ ಅಂದರೆ ಯಾರಿಗೆ ಅರ್ಥವಾಗಲ್ಲ, ಯಾರಿಗೆ ಮಾಡೋ ಕೆಪಾಸಿಟಿ ಇರಲ್ಲ. ಈಗ ತೊಗೊಂಡೋಗ್ಬಿಟ್ಟು ಫಾರ್ ಎಕ್ಸಾಂಪಲ್ಲು ಮೆಣಸು, ಮೆಣಸು ಖಾರನೇ ಹೌದು, ಮೆಣಸಿನಕಾಯಿ ತರಕಾರಿ ಇರುತ್ತೆ, ಮೆಣಸಿನಕಾಯಲ್ಲೂ ಅಷ್ಟೇ, ಹಸಿಮೆಣಸಿನಕಾಯೇ ಬೇರೆ ಥರ ಖಾರ, ಒಣಮೆಣಸಿನಕಾಯೇ ಬೇರೆ ಥರ ಖಾರ. ಸೊ ಆ ಥರ ನಿಮ್ಮಲ್ಲಿ ನೀವು ಹೇಳ್ಕೊಬೋದು, ನೀವೊಬ್ಬರು ಕಲಾವಿದರು ಅಂತ ಹೇಳ್ಕೊಬೋದು, ಅಥವಾ ನೀವು ಆ ರಂಗಭೂಮಿ ಅಥವಾ ಈ ಸೀರಿಯಲ್ ಈ ಸಿನಿಮಾದಲ್ಲಿ ಮಾಡಿದ್ರಿ ಅಂತ ಹೇಳ್ಕೊಬೋದು. ಬಟ್ ಆ ಪಾತ್ರಕ್ಕೆ ನಿಮ್ಮನ್ನು ನೀವು ತೊಡಗಿಸ್ಕೊಳಕ್ಕಾಗಲಿಲ್ಲ ಅಂದರೆ ಕಷ್ಟ ಆಗುತ್ತೆ, ಸುಮ್ಮನೆ ಏನೋ ಒಪ್ಪಿಸ್ದಂಗೆ ಆಗುತ್ತೆ, ಇಲ್ಲ ಜನ ಅಂದರೆ ಪ್ರೇಕ್ಷಕರು ನಿಮ್ಮನ್ನು ಒಪ್ಕೊಳ್ಳಲ್ಲ, ಸುಮ್ಮನೆ ಡೈಲಾಗ್ ಹೇಳ್ದಂಗೆ ಇರುತ್ತೆ. ಅದನ್ನೇ ನೀವು ಎಂಜಾಯ್ ಮಾಡೋ ಹಾಗೆ ನಿಮಗೆ ದೇವರು ಆ ಜ್ಞಾನ ಕೊಟ್ಟಿರ್ಬೋದು, ಅನುಭವ ಇರ್ಬೋದು. ಏನಾರಾಯಿತು ಅಂತಂದರೆ ಜನಕ್ಕೆ ಗ್ಯಾರಂಟಿ ಒಪ್ಪಿಗೆ ಆಗುತ್ತೆ. ಈಗ ನನಗೆ ನಮ್ಮ ಟ್ರ್ಯಾಕ್ ಮಾಡ್ತಿರೋದು ನಾಗೇಂದ್ರ ಶಾ, ಅವರು ಒಂದು ಮಾತು ಹೇಳಿದರು. ಏನು ಅಂದರೆ, ಶಂಕರ್ ಅವರೇ ಅಣ್ಣ, ನೀವು ನಂಗೆ ಗೊತ್ತಾಗುತ್ತೆ ಪ್ರತಿ ಒಂದು ಶಾಟಲ್ಲೂ ನೀವು ಎಂಜಾಯ್ ಮಾಡ್ತಾ ಇದ್ದೀರಾ. ಖಂಡಿತವಾಗಲು, ಯಾಕೆ ಅಂದರೆ ಇದು ಹೇಳ್ತಾರಲ್ರಿ ಈ ಫಾಸ್ಟ್ ಫುಡ್ ಅಂದ್ರಲ್ಲ, ಎಲ್ಲ ಮಾಡಿಬಿಟ್ಬಿಟ್ಟು ನೀವು ಕಲಿಸ್ಕೊಳೋದು ಅವಶ್ಯಕತೆ ಇಲ್ಲ, ಸುಮ್ಮನೆ ಬಾಯಿ ಇಟ್ಕೊಳ್ಳೋದು ಅಷ್ಟೇ ಕಣ್ರಿ. ಆ ಸ್ವಾದವನ್ನು ನೀವು ಅದನ್ನು ಪರಿಮಳನ ಸ್ವಾದಾನ ಅಂತ ಏನು ಹೇಳ್ತಿರಲ್ಲ ಅದನ್ನು ಆಲಿಸ್ಬೇಕು, ಆನಂದಿಸ್ಬೇಕು. ಅದು ನನಗೆ ಭಾಳ ಒಪ್ಪಿಗೆ, ಅಂಥ ಕೆಲಸ ಮಾಡೋಕ್ಕೆ ಭಾಳ ಒಪ್ಪಿಗೆ. ಈ ರಾಮಾಚಾರ್ಯಲ್ಲಿ ತಲೆ ಕೆಡಿಸ್ಕೋಬೇಕು, ತಲೆ ಕೆಡಿಸಿ ಕೆಡಿಸಿ ಕೆಡಿಸ್ಬಿಡ್ತಾರೆ. ಈಗ ವಿಷ್ಣು ಸಹಸ್ರನಾಮ 7, ವಿಷ್ಣು ಸಹಸ್ರನಾಮ 7 ಆರಾಗತ್ಲು ಹೇಳೋದ, ಕೂತಿದ್ದರು ಹೇಳೋದ, ಬಾಯಲ್ಲಿ ಹೇಳೋದ, ಈ ಥರ ಎಲ್ಲ ನೀವು ಕೇಳ್ತಿದ್ದಾಗ ನೀವು ಹೇಗೆ ರಿಯಾಕ್ಟ್ ಮಾಡ್ತೀರಾ? ನೀವೇನಾರು ಕರೆಕ್ಟ್ ಮಾಡಿದ್ರೆ ತಪ್ಪು ತಿಳ್ಕೋತಾರೆ, ಬೇಸರ ಪಟ್ಕೋತಾರೆ, ಮುಚ್ಕೊಂಡು ಇವನು ಕೆಲಸ ಇವನು ಮಾಡಲ್ಲ ಅಂತಾರೆ. ಇಲ್ಲಿ ಸಂಪ್ರದಾಯ ಅಂತ ನೀವು ಯಾಕೆ ಮಾಡ್ತೀರ? ನೀವು ಮಾಡಿ, ಒಳ್ಳೆ ಸಬ್ಜೆಕ್ಟ್ ಇಟ್ಕೊಂಡಿದ್ದೀರ, ಚೆನ್ನಾಗಿ ಮಾಡ್ತಿದ್ದೀರ, ಮಾಡಿ ನಿಮ್ಮ ಸಬ್ಜೆಕ್ಟ್ ನೀವು ಏನಾರ ಮಾಡ್ಕೊಡಿ. ಕೊನೆಗೆ ಜನ ಒಪ್ಪಲ್ಲ ಅದನ್ನು. ಈಗ ನನಗೆ ಅವಾರ್ಡ್ ಬರಬೇಕಾಗಿತ್ತು ಅಂತ ಹೇಳಿದ್ರು, ಬರಲಿಲ್ಲ. ಅವ್ರು ಕೊಟ್ಟ ಅವಾರ್ಡಿಂದನೇ ನಾನು ಇದ ಜನಗಳು ಕೊಟ್ಟಾರಲ್ಲ ಅವಾರ್ಡು, ಬೇಕಾದಷ್ಟು ಅದು. ಈಗ ನೀವು ರಾಮಾಚಾರಿ ನೋಡಿಲ್ಲ ಸರಿಯಾಗಿ, ರಾಮಾಚಾರಿ ವಿಷಯ ಬಗ್ಗೆ ನಿಮ್ಮ ತನಕ ಬಂದಿದೆ ಅಂತಂದರೆ ಜನಗಳಿಂದ ಬಂದಿದೆ ತಾನೇ. ನೀವು ಮತ್ತೆ ಮಾಯಾಮೃಗ ನೋಡಿಲ್ಲ, ಅದ್ರ ವಿಷಯ ಬಂದಿದೆ ಅಂದರೆ ಜನಗಳು ನೋಡಿ ಅದ್ರ ಬಗ್ಗೆ ಮಾತಾಡಿದ್ದಾರೆ ಅಂತ ತಾನೇ. ನಮ್ಮ ಕೆಲಸನೇ ನಮಗೆ ಪ್ರಶಸ್ತಿ ಕೊಡೋದು ಕಣ್ರಿ ಅಷ್ಟೇ. ಸರಿ ಸರ್, ಆಲ್ಮೋಸ್ಟ್ ಕೊನೆ ಸೆಗ್ಮೆಂಟಿಗೆ ಬಂದಿದ್ದೀವಿ. ಈಗ ಕೆಲವೊಂದು ಹೆಸರುಗಳನ್ನ ಹೇಳ್ತೀನಿ ಸರ್, ಒಂದೇ ಪದದಲ್ಲಿ ಅಥವಾ ಒಂದೇ ವಾಕ್ಯದಲ್ಲಿ ಏನು ಅನಿಸುತ್ತೆ? ಈಗ ಒಂದು ಹೆಸರು ಹೇಳ್ತೀನಿ, ವ್ಯಕ್ತಿ ಹೆಸರಾಗಿರ್ಬೋದು, ಜಾಗ.